ಕನಸಿನ ನಿಮಗೆಲ್ಲರಿಗೂ ಸ್ವಾಗತ. ಯಪ್ಪ, ನಾನು ಜಿಮ್ಮಲ್ಲಿಗೆ ಬಂದು ತಲುಪಿದ್ದೇನೆ ಆಯ್ತು. ಆಲ್ರೆಡಿ ಇವಾಗ ತಾನು ತಲುಪಿಸಿದ ಒಂದು 10 ನಿಮಿಷ ಬೇಗ ಬಂದು ತಲುಪಿದ್ದಾನೆ. ಸ್ವಲ್ಪ ಕೂತ್ಕೊಳ್ಳುವ, ನಿಂತರೆ ಆಗೋದಿಲ್ಲ. ಯಪ್ಪ, ಯಾಕೆ ಅಂತಂಡ ನಡ್ಕೊಂಡು ಬರುವಾಗ ನಾನು ವೀಡಿಯೋ ಮಾಡುವಂತ ನಿಲ್ಲಿಸಿದೆ. ಆವಾಗ ಒಂದು ಗಾಡಿ ಸಿಕ್ಕಿದ್ದು, ಒಂದು ಫ್ರೆಂಡ್ ಇದು, ಅವನು ಬಿಡ್ತಾನೆ ಇದೆ ಅದನ್ನು. ಓಕೆ, ಬಿಡ್ತಾನೆ ಇದೆ ಇಲ್ಲುವಾಗ ನಮಗೆ ಬೇಡ ಬಿಡಬೇಡ ಅಂತೆ. ಅವರಿಗೆ ಸುಮ್ಮನೆ ಬೇಜಾರು ಮಾಡಿದೆ ಹಾಗೆ. ಓಕೆ, ಹಾಗಾದರೆ ಬಿಡು ಅಂತ ಹೇಳಿ ಅವನ ಹತ್ರ ಕೂತ್ಕೊಂಡು ಬಂದಿದೆ. ಬಂದು ಇವಾಗ ಇಲ್ಲಿ ತಲುಪಿದೆ. ಇವಾಗ ಸಹ ಓಪನ್ ಆಗಲಿಲ್ಲ, ಒಂದೊಂದು 10-15 ನಿಮಿಷ ಇದೆ ಆಯಿತಾ. 15 ನಿಮಿಷದಲ್ಲಿ ಓಪನ್ ಆಗ್ತದೆ, ಆಮೇಲೆ ನೋಡುವ. ಇವತ್ತು ಲೋವರ್ ಅಂತೆ, ಲೋವರ್ ಮಾಡಬೇಕು. ಬೇಕಾರ ಸೆಟ್ ಮಾಡ್ರೆ ಸಾವು, ನನಗೆ ಮಾಡಲಿಕ್ಕೆ ಆಗೋದು ಉದಾಸೀನ ಆಗ್ತದೆ. ನೋಡೋ, ಸ್ವಲ್ಪ ಸ್ವಲ್ಪ ಮಾಡಬೇಕು. ಮತ್ತೆ ಎಂತ ಮಾಡೋದು, ಮತ್ತೆ ಎಂತ ಭಯಂಕರ ಇದಾಯ್ತಾ, ಸ್ಯಾಡ್. ಒಂದೊಂದು ವಿಷಯ ಎಲ್ಲ ಕೇಳುವಾಗ ನೋಡುವಾಗ ಎಲ್ಲ ಉಂಟಲ್ಲ, ಭಯಂಕರ ಬೇಜಾರಾಗ್ತದೆ. ಎಂತ ಮಾಡೋದು, ಅವಸ್ಥೆಯಲ್ಲಿ ಸುಖ ಇಲ್ಲ ಮಾರೆ. ಹಾಗೆಲ್ಲ ವಿಷಯ ನೋಡೋ. ಇವತ್ತು ಏನೆಲ್ಲ ಮಾಡ್ತೀನಿ, ಎಂತೆಲ್ಲ ಮಾಡ್ತೀನಿ ಗೊತ್ತಿಲ್ಲ. ಸ್ವಲ್ಪ ನೋಡಿ, ಫುಲ್ಲು ಸಪರಲ್ಲಿ ಆಗಿದ್ದೇನೆ, ಭಾರಿ ಸಪರಾಗಿದೆ. ಮುಖ ಎಲ್ಲ ತುಂಬ ಸಪುರಾಗಿದೆ ಇವಾಗ. ಮುಂಚೆಗಿಂತ ಭಾರಿ ಒಂದು ಚೇಂಜಸ್ ಆಗಿದೆ ಆಯಿತಾ. ಅಲ್ಹಮ್ದುಲಿಲ್ಲಾ, ಇವತ್ತು ಮಗುವಿನ ಪಾಸ್ಪೋರ್ಟ್ ಎಲ್ಲ ಸಿಗ್ಬೋದು. ಆದರೆ ಇವತ್ತು ಇಲ್ಲಾದರೆ ನಾಳೆ ವ೿ಸಾ ಆಗಬೇಕು. ವ೿ಸಾ ಹಾಕಿ ಒಂದು 1.5 ತಿಂಗಳಲ್ಲಿ ಮಗು ಮತ್ತು ಫ್ಯಾಮಿಲಿಯನ್ನು ಕರ್ಕೊಂಡು ಬರಬೇಕು. ಆಮೇಲೆ ಭಾರಿ ಒಂದು ಖುಷಿ ಆಗ್ಬೋದು, ಭಾರಿ ಖುಷಿ ನನಗೆ. ಅದೇ ಒಂದು ಒಂದ್ಸಲ ನನ್ನ ಮಗುವನ್ನು ನೋಡಿದರೆ ಸಾಕು, ಮಗನ್ನು ಮತ್ತು ನನ್ನ ಹೆಂಡತಿಯನ್ನು ಒಂದ್ಸಲ ನೋಡಿದರೆ ಸಾಕು. ಅದು ಮತ್ತೆ ಎಂತ ಹಾಗೆ ಬೋರ್ ಆಗಿದೆ. ಖಾಲಿ ವಾಟ್ಸಪ್ಪಲ್ಲಿ ವೀಡಿಯೋ ಕಾಲಿ ಮಾಡಿ ನೋಡೋದು, ಮಾತಾಡೋದು. ಅವಳಿಗೆ ಮಾತಾಡಲಿಕ್ಕೆ, ಅವಳು ಆಟಾಡ್ತಾ ಇರ್ತಾಳೆ, ಸ್ವಲ್ಪ ನೋಡ್ತಾಳೆ, ನಗಾಡ್ತಾಳೆ, ಅದು ಇದು ಎಲ್ಲ ಮಾಡಿ ಅವಳಿಗೆ ನಗಾಡ್ತಾ ಇರ್ತಾರೆ. ಸ್ವಲ್ಪ ದೊಡ್ಡಾಗಿದ್ದಲ್ಲ ಆಯಿತಾ. ನಾನು ಇಲ್ಲಿಗೆ ಬರುವಾಗ ಅವಳಿಗೆ ನನ್ನ ಗುರ್ತು ಸಿಗ್ಬೋದಾ, ಅದು ಗುರ್ತೆಲ್ಲ ಸಿಗ್ತದಾ ಎಂಥದ ಗೊತ್ತಿಲ್ಲ. ಒಂದು ತಿಂಗಳಿದೆ, ಇನ್ನು 1 ತಿಂಗಳಲ್ಲಿ ಕರ್ಕೊಂಡು ಬರಬೇಕು ಇನ್ಶಾಅಲ್ಲಾ. ನೋಡುವ ಎಂತೆಲ್ಲ ಆಗ್ತದೆ ಅಂತ ಗೊತ್ತಿಲ್ಲ. ಮತ್ತೆಂತ ಫುಲ್ಲು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಎದ್ದು ನೋಡೋ ಎಂತ ಬೆಟ್ಟು ಮಾರೆ ನನಗೆ. ಶಾ, ನಾನು ಬೆಳಿಗ್ಗೆ ಎದ್ದು ಮೊಬೈಲ್ ನೋಡುವಾಗಲೇ ಬಾಯಿಗೆ ಬಂದದ್ದು ಬೆಟ್ಟಾಯ್ತು. ಇನ್ಸ್ಟಾಗ್ರಾಮಲ್ಲಿ ಕಮೆಂಟಲ್ಲಿ ನಾನೊಂದು ವೀಡಿಯೋ ರೋಸ್ಟ್ ಮಾಡಿ ಹಾಕಿದೆ ಆಯಿತಾ ಇನ್ಸ್ಟಾಗ್ರಾಮಲ್ಲಿ. ಅದಕ್ಕೆ ಒಬ್ಬೊಬ್ಬರೊಂದು ಬೈದಿದ್ದಾರೆ, ನನಗೆ ಎಂತ ಬೈದದ್ದು ಗೊತ್ತು. ನೀವು ನಾನು ಇವತ್ತಿನ ದೇವೇ ಮೂಡಪ್ಪ ಆಯ್ತಾ. ಬೆಳಿಗ್ಗೆ ಎದ್ದು ನಾನು ಕಣ್ಣು ತೆಗೆದು ನೋಡಿದೆ ನೋಟಿಫಿಕೇಶನ್, ನೋಡಿದಾಗ ಉಂಟು ಬೈಕ್ಗಳು ಬೇವರ್ಸಿ ಅದು ಇದ್ದೆ ಚಕ್ ಹಾಗೆ ಒಂದ್ಸಲ ನಗಡ್ಲಿಕ್ಕೆ ಬರ್ತದೆ ಎತ್ತ. ನನಗೆ ಗೊತ್ತಿಲ್ಲ ಆಯ್ತಾ, ನಾನು ಎಂತ ಮಾಡುದು, ಅವ್ರು ಹೇಗೆ ನನಗೆ ಹೇಳ್ತಾರ ಬೈತಾರೆ ಅಂತ. ಹಾಗೆ ಬೋರಿಗಾಗಿ ಹೋಯ್ತು ಮಾರೆ ಚಕ್. ಒಂದು ಸಲ ನನಗೆ ಆ ಕಮೆಂಟ್ ನೋಡುವಾಗ ನನಗೆ ನಗಾಡಿಕೆ ಮಾತ್ರ ಒಂದೊಂದ್ಸಲ ಉಂಟಲ್ಲ ಬೇಜಾರು ಸಾಕ್ತದೆ. ಎಂತೆಲ್ಲ ಬೈದು ಅಂತ, ನಾನು ಬೈಲಿ ನನಗೆ ಬೈದೆ, ಮನೆಯವರಿಗೆ ಮಾತ್ರ ಬೈದು ಬೇಡ ಆಯ್ತಾ. ಈ ಬೇಕಾದ್ರೆ ಬೈದು, ತಂದೆ ತಾಯಿಗೆ ಒಂದು ಬೈದನ್ನು ಬಿಟ್ಟು ಬೇರೆ ಹೆಣ್ಣು ಬೇಕಾದ್ರೆ ಬೈರಿ, ತೊಂದರೆ ಇಲ್ಲ. ಇದು ಇನ್ಸ್ಟಾಗ್ರಾಮ್ ನೋಡುವವರು ಸಹ, ಯೂಟ್ಯೂಬ್ ನೋಡುವವರು ಸಹ ಬೈದಾದ್ರೆ ನನಗೆ ಮಾತ್ರ ಬೈದರೆ ಸಾಕಾಯ್ತು. ಇದು ನಿಮ್ಮ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಆಗಿರ್ತದೆ ದಮ್ಮಯ್ಯ. ಅಲ್ಲ ಆರಾಮೇ, ನಕ್ಕ ಗೊತ್ತಿಲ್ಲ ಬಾವ ಗೊತ್ತಿಲ್ಲ. ಓಕೆ ನೋಡುವ. ಇದು ಇನ್ನು ಊಟನ ಮಾಡಲಿ, ಒಂದು ಬೀಟ್ರೂಟ್ ಜ್ಯೂಸ್ ಕುಡ್ಕೊಂಡು ಬಂದಿದ್ದೆ, ಅದು ಸಾಕಾಗ್ತದೆ. ಬೆಳಿಗ್ಗೆ ಒಂದು ಸ್ಯಾಂಡ್ವಿಚ್ ಇಂದೇನೆ 2 ಗ್ಲಾಸ್ ಚಹಾ ಕುಡ್ದಿದ್ದಾನೆ ಸಾಕು. ಇನ್ನು ಜಿಮ್ಮಿಂದ ಹೋಗಿ ಊಟ ಮಾಡಬೇಕು. ಊಟ ಉಂಟಾ ಇಲ್ಲ ಅಂತ ಗೊತ್ತಿಲ್ಲ, ಇದ್ದರೆ ಊಟ ಮಾಡಬೇಕು, ಇಲ್ಲಾಂದರೆ ಕೆಳಗಿಡಿದ ಹೋಟೆಲಿಂದ ತಗೊಂಡು ಬಂದು ಸ್ವಲ್ಪ ಊಟ ಮಾಡಬೇಕು. ಏನಾದೊಂದು ಮಾಡಬೇಕಲ್ಲ ಹೊಟ್ಟೆ ಫುಲ್ ಆಗಲಿಗೋಸ್ಕರ. ಮೂರನೇ ಸೆಟ್ ಮಾಡಿದೆ, ತುಂಬ ಹೆವಿ ವೈಟ್ ಉಂಟು, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಎಷ್ಟು ಮಾಡ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ. ಬಾ Yeah.
ಅಬ್ಬಾ ಜಿಮ್ ಎಲ್ಲ ಮಾಡಿ ಆಯ್ತು ಆಯ್ತಾ, ಸೀದಾ ರೂಮಿಗೆ. ಭಯಂಕರ ಟೈರ್ಡ್ ಆಗಿದೆ, ಒಳ್ಳೆ ಹಸಿವಾಗಿ ತಗೊಂಡು ತಿನ್ಬೇಕು. ಒಳ್ಳೆದ್ದಾನೆ ಆಯ್ತಾ, ಒಂದು ಸ್ಯಾಂಡ್ವಿಚ್ ಒಂದು ಟೀ, ಒಳ್ಳೆ ಸ್ಟ್ರಾಂಗ್ ಟೀ ಒಂದು ತಗೊಂಡು ಬಂದಿದ್ದೇನೆ ಆಯ್ತಾ. ಚಳಿ ಸ್ವಲ್ಪ ಕಡಿಮೆ ಉಂಟು, ಚಳಿ ಇರ್ಬೋದು, ಚಳಿ ಹುಡ್ಡಿ ಹಾಕಿಕೊಂಡು ಬಂದಿದ್ದೇನೆ. ಕಸ್ಟಮರ್ ಇಲ್ಲ, ಸ್ವಲ್ಪ ಸ್ವಲ್ಪ ಕಡಿಮೆ ಇದೆ. ಒಳ್ಳೆ ಹಸಿವಾಗ್ತಾ ಉಂಟು, ಮೀಡಿಯಮ್ ಆಗಿದೆ, ಹಸಿವಾಗ್ತಾ ಉಂಟು. ಅದು ತಿಂದು ಮತ್ತೆ ನೋಡು. ಆದರೆ ಒಂದು ಮಾರ್ಕೆಟ್ಗೆ ಹೋಗ್ಲಿಕ್ಕೆ ಉಂಟು, ಗಾಡಿ ಇದ್ರೆ ಒಂದು ಮಾರ್ಕೆಟ್ಗೆಲ್ಲ ಹೋಗಿ ಬರಬೇಕು. ನೋಡುವ, ನೋಡಿದ ಕೂದಲನ್ನು ಸ್ವಲ್ಪ ಸ್ಮೂತಿಂಗ್ ಮಾಡಿದ್ದೇನೆ, ಒಂಡೆ ಮಾತ್ರ, ಒಂಡೆಗೋಸ್ಕರ ಮಾತ್ರ ಮಾಡಿದೆ ಆಯ್ತಾ. ತುಂಬ ದಿವಸ ಎಲ್ಲ ಚಿಕ್ಕ ಗಟ್ಟಿತ್ತು, ಕೂದಲೆಲ್ಲ ಒಂಥರ ಚಿಕ್ಕ ಚಿಕ್ಕಾಗಿತ್ತು, ಅದಕ್ಕೋಸ್ಕರ ನಾನು ಸ್ಮೂತಿಂಗ್ ಮಾಡ್ತೇನೆ. ಇವತ್ತು ಬೆಳಿಗ್ಗೆ, ಇವತ್ತು ರಾತ್ರಿ ಮಲಗಿ ಬೆಳಿಗ್ಗೆ ಎತ್ತು ಹೋಗ್ತದೆ, ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ ಅನಿಮಲ್ ಥರ, ಇನ್ನು ನಾಳೆ ಈ ಥರ ಜುಟ್ಟು ಕಟ್ಟಬೇಕು. ಇನ್ನು ಜುಟ್ಟು ಕಟ್ಟಿಗೆಲ್ಲ ಆಗಿದೆ ಆಯ್ತಾ, ನೋಡಿ ಯಾವ ಥರ ಬಂದಿದೆ ಅಂತ. ಮುನ್ಕರು ಬಂದ ಇವತ್ತು ರಾತ್ರಿ ಒಳ್ಳೆ ದೋಸೆ ಮತ್ತು ಪಾಲಕ್ ಸಾಂಬಾರ್. ಪಾಲಕ್ ಸಾಂಬಾರ್ ಅಷ್ಟು ಅವನು ಮುಸ್ತಾಫ ಮಾಡಿದ್ದು, ಭಾರಿ ಚೆನ್ನಾಗಿಂಟು. ಒಳ್ಳೆ ಪರಿಮಳ ಬರ್ತುಂಟು, ಒಳ್ಳೆ ಹಾವಿ ಹೋಗ್ತಾ ಉಂಟು. ಬಿಸಿ ಬಿಸಿ ದೋಸೆ ಮತ್ತು ಬಿಸಿ ಬಿಸಿ ಪಾಲಕ್ ಸಾಂಬಾರ್, ಊಫ್. ತಿಂದು ನೋಡುವ ಯಾವ ಥರ ಇದೆ ಅಂತ, ಎಮ್ಮೆಗಿಂಟ ಇಲ್ಲ ಇಲ್ವಾ ಉಂಟಾ ಅಂತ ಗೊತ್ತಾಗ್ತದೆ ನೋಡುವ. ರಾತ್ರಿ ಎರಡು ದೋಸೆ ಸಾಕೈತೆ, ಜಾಸ್ತಿ ಇರಲಿ ಬೇಡ, ಎರಡು ಸಾಕು, ಜಾಸ್ತಿ ಇರಲಿಕ್ಕೆ ಬಾರದು. ಬಿಸ್ಮಿಲ್ಲ. ಸ್ವಲ್ಪ ದೋಸೆ, ಸ್ವಲ್ಪ ಪಾಲಕ್ ಮಿಕ್ಸ್ ಮಾಡಿ ಒಂದು ತುತ್ತು ಬಾಯಿ ಹಾಕಿದ್ರೆ ಉಂಟಲ್ಲ, ಏಳು ಲೋಕ ಕಾಣ್ತಾ ಇದೆ. ಭಾರಿ ಚೆನ್ನಾಗಿ ಉಂಟು, ಭಾರಿ ಟೇಸ್ಟಾಗಿ ಉಂಟು. ನಾನು ಸ್ವಲ್ಪ ಅರ್ಜೆಂಟ್ ಮಾಡಿ ತಗೊಂಡಾಯ್ತಾ, ಲೇಟ್ ಆಗ್ತದೆ ತುಂಬ. ಅವರು ಲಾಸ್ಟ್ ಮಾಡುವಾಗ ಎರಡು ಗಂಟೆ ಆಗ್ತದೆ, ನಾನು ಬೇಗ ಮಾಡ್ತೇನೆ, ಯಾಕೆಂದರೆ ನನಗೆ ಸ್ವಲ್ಪ ತುಂಬ ಕೆಲಸ ಉಂಟಲ್ಲ. ಅದಕ್ಕೋಸ್ಕರ ಭಾರಿ ಚೆನ್ನಾಗಿಟ್ಟು ಭಾರಿ ಖುಷಿ ಆಗ್ತಾ ಉಂಟು. ಯಾರಾದರೂ ಹೊಸಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು, ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಸಹ ಮಾಡಿ ಆಯಿತಾ. ಬಟಾಟೆ, ಕ್ಯಾರೆಟ್, ಬೀಟ್ರೂಟು, ಮೂಲಂಗಿ, ಎಂತೆಲ್ಲ ಸರ್ಕಾರ ಎಲ್ಲ ಹಾಕಿದ್ದೇನೆ. ಸೂಪರಾಗಿ ಉಂಟು, ಊಟಕ್ಕೆ ಮಾತ್ರ ಉಂಟಲ್ಲ, ಏರಿದ ಸಾಂಬಾರು. ಆ ಸೂಪರಾಗಿದೆ, ಲಾವ್ಲಿ ಲಾವ್ಲಿ. ನೋಡಿದ್ದ ನಡ್ಕೊಂಡು ಹೋಗ್ತಿದ್ದೇನೆ ರೂಮಿಗೆ, ಕೂದಲೆಲ್ಲ ಸೆಟ್ ಮಾಡಿ ಆಯಿತು. ಯಾವ ಥರ ಕಾಣ್ತೀವಿ ಅಂತ ಅದು ಗೊತ್ತಿರುತ್ತಾ. ನಾನು ಒಂದು ತಿಂಗಳಿಗೆ ಇಲ್ಲಾದರೆ ಎರಡು ತಿಂಗಳು ಒಂದು ಸಲ ಈ ಥರ ಸ್ಮೂತಿಂಗ್ ಮಾಡ್ತೇನೆ, ಇಲ್ಲಾದರೆ ಚಿಕ್ಕೆಲ್ಲ ಕಟ್ಟಿನ ಒಂಥರ ಬಿಕ್ಕಾರ ಥರ ಕಾಣ್ತದೆ. ಇದೊಂದು ಒಂದು ವಾರಕ್ಕೆ ಟೆನ್ಷನ್ ಹಾಕ್ಲಿಕ್ಕಿಲ್ಲ, ಸ್ವಲ್ಪ ಏನಾದರೂ ಕ್ರೀಮ್ ಏನಾದರೂ ಒಂದು ಹಾಕಿದರೆ ಸಾಕು, ಭಾರಿ ಚೆನ್ನಾಗಿ ಉದ್ದ ಬರ್ತದೆ. ಸ್ವಲ್ಪ ಡೈಲಿ ಒಂದು ಸಲ ಕ್ರೀಮ್ ಹಾಕಿದರೆ ಕ್ಲೀನ್ ಇರುತ್ತೆ, ಸ್ವಲ್ಪ ಆಯಿಲ್ ಎಲ್ಲ ಹಾಕಿದ್ರೆ ಉಂಟಲ್ಲ ಚೆನ್ನಾಗಿ ಬರುತ್ತೆ. ಟೈಮ್ ಆಯಿತು, 12:30 ಆಗ್ತಾ ಒಂದು ಶಾಪೆಲ್ಲ ಕ್ಲೋಸ್ ಆಗಿದೆ, ಸ್ವಲ್ಪ ಶೇವಿಂಗ್ ಸಹ ಮಾಡಿದ್ದೇನೆ. ಹಾಗೆಲ್ಲ ವಿಷಯ, ಇವತ್ತಿನ ಡೇ ಹತಮ್, ಇನ್ನೂ ಹೋಗಿ ನಿದ್ರೆ ಮಾಡೋದು, ಎಡಿಟಿಂಗ್ ಮಾಡೋದು, ಇನ್ಸ್ಟಾಗ್ರಾಮಿಗೆ ಸ್ವಲ್ಪ ಎಡಿಟಿಂಗ್ ಮಾಡೋದು, ಇನ್ಸ್ಟಾಗ್ರಾಮಲ್ಲಿ ಬಂದು ಕಮೆಂಟ್, ಲೈಕ್ಸ್, ಫಾಲೋವರ್ಸ್ ಅದೆಲ್ಲ ನೋಡೋದು. ಅಲ್ಲೆಲ್ಲ ಕಮೆಂಟ್ ಇದ್ದರೆ ಅದಕ್ಕೆ ರಿಪ್ಲೈ ಮಾಡೋದು, ಬ್ಯಾಡ್ ಕಮೆಂಟ್ ಇದ್ದರೆ ನೋಡಿ ನಗಡಿ ಸುಮ್ಮನೆ ಕೂತ್ಕೊಳ್ಳೋದು, ಅಷ್ಟೇ ಕೆಲಸ ಉಂಟು. ಹಾಂ, ಎರಡೂವರೆ ಗಂಟೆ ಬೇಕು ಎಡಿಟಿಂಗ್ ಎಲ್ಲ ಮಾಡಿ ಮಲಗುವಾಗ. ಹಾಗಿದ್ರೆ ಇವತ್ತಿನ ಈ ಸಣ್ಣ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು ನಾನು ಅನಿಸ್ಕೊಳ್ತೇನೆ. ಮತ್ತೊಂದು ಹೊಚ್ಚ ಹೊಸ ವಿಡಿಯೋಲ್ಲಿ ಬರ್ತಾನೆ ಅಲ್ಲಿ ತನಕ. ಗುಡ್ ಬಾಯ್.